ಬಹಳ ವರ್ಷಗಳ ಹಿಂದೆ ಸುಧಾಮೂರ್ತಿಯವರು ಟೆಲ್ಕೋ ಅಂದರೆ ಈಗಿನ ಟಾಟಾ ಮೋಟರ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರುವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ನಾರಾಯಣ ಮೂರ್ತಿ ಅವರು ಪಿಕ್ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಆವಾಗ ಸುಧಾಮೂರ್ತಿಯವರ ಪಕ್ಕದಲ್ಲಿ ಬಂದು ನಿಂತಹ ವ್ಯಕ್ತಿಯನ್ನು ಕಂಡು ಅವರಿಗೆ ಶಾಕ್ ಆಗೋಗುತ್ತೆ. ಯಾಕಂದರೆ ಸುಧಾಮೂರ್ತಿ ಪಕ್ಕದಲ್ಲಿ ಬಂದು ನಿಂತದ್ದು ಬೇರೆ ಯಾರೂ ಇಲ್ಲ, ಸ್ವತಃ JRD ಟಾಟಾ ಅವರು. ಅಷ್ಟು ದೊಡ್ಡ ವ್ಯಕ್ತಿ ಬಂದು ನನ್ನ ಪಕ್ಕ ನಿಂತರಲ್ಲ ಅಂತ ಸುಧಾಮೂರ್ತಿ ಅವರಿಗೆ ಬೆರಗಾಗಿ ಹೋಗ್ತಾರೆ. ನಂತರ ವಿಷಯ ಏನು ಅಂತ ತಿಳಿದ JRD ಟಾಟಾ ಅವರು ಸ್ವತಃ ನಾರಾಯಣ ಮೂರ್ತಿಯವರು ಬಂದು ಸುಧಾಮೂರ್ತಿಯವ್ರನ್ನ ಕರ್ಕೊಂಡು ಹೋಗೋ ತನಕನೂ ಅಲ್ಲಿಂದ ಹೋಗೋದಿಲ್ವಂತೆ. ಅಷ್ಟು ದೊಡ್ಡ ವ್ಯಕ್ತಿಯಾದರೂ ಕೂಡ ಕೇವಲ ಒಂದು ಎಂಪ್ಲಾಯಿಗೆ ಇಷ್ಟೊಂದು ಕೇರ್ ಮಾಡ್ತಾರೆ ಅಂದರೆ ಅವರ ಸರಳ ಸ್ವಭಾವ, ಅವರ ಸಜ್ಜನಿಕೆ, ಅವರ ಮೇರು ವ್ಯಕ್ತಿತ್ವ ಇದರಲ್ಲಿ ನಮಗೆ ಎದ್ದು ಕಾಣಿಸುತ್ತೆ. ಈ ಒಂದು ಮೆಮೊರಿಯನ್ನು ಸ್ವತಃ ಸುಧಾಮೂರ್ತಿಯವರೇ ಹಂಚಿಕೊಂಡಿದ್ದಾರೆ. ಅಷ್ಟು ದೊಡ್ಡ ವ್ಯಕ್ತಿಯಾದರೂ ಕೂಡ ಡೌನ್ ಟು ಅರ್ತ್ ಪರ್ಸನ್ ಆಗಿ ಉಳಿದವರು JRD ಟಾಟಾ. ಅವರ ವಂಶದ ಕುಡಿಯೇ ರತನ್ ಟಾಟಾ ಅವರು. ಇವತ್ತು ಅವರಾಗಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ತುಂಬ ದೊಡ್ಡ ಲಾಸನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ವಿ ಆಲ್ ಮಿಸ್ ಯು ಸರ್.